ಸೋಮವಾರ ತನ್ನ ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ತಕ್ಕಡಿಯಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗಿ ಜಗತ್ತಿಗೆ ಮಾದರಿಯಾಗಿದ್ದಾನೆ. ಇಂತಹದ್ದೇ ರೀತಿಯಲ್ಲಿ ಮೈಸೂರಿನ ಕೃಷ್ಣಕುಮಾರ್ ಅವರು ಬಜಾಜ್ ಚೇತಕ್ ಬೈಕ್ನಲ್ಲಿ ತನ್ನ ವಯೋವೃದ್ಧ ತಾಯಿ 73 ವರ್ಷದ ಚೂಡಾಲಮ್ಮ ಅವರನ್ನು ಕರೆದುಕೊಂಡು ಭಾರತದ ದೇಶದ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿಸಿರುವುದು ಮಾತ್ರವಲ್ಲದೆ ನಾಲ್ಕು ದೇಶಗಳನ್ನು ಕೂಡ ತೋರಿಸಿಕೊಂಡು ಬಂದಿದ್ದಾರೆ. ಇದೀಗ ಬೆಳಗಾವಿ ಮೂಲಕ ಗೋವಾಕ್ಕೆ ಅವರು ಆಗಮಿಸಿದ್ದಾರೆ. ಭೂತಾನ್, ಮ್ಯಾನ್ಮಾರ್, ನೇಪಾಳ್ ಮಾತ್ರವಲ್ಲದೆಯೇ ಭಾರತದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಇದೇ ಬಜಾಜ್ ಚೇತಕ್ ಹಳೆ ಬೈಕ್ನಲ್ಲಿ ಕೃಷ್ಣಕುಮಾರ್ ಅವರು ತಮ್ಮ ವಯೋವೃದ್ಧ ತಾಯಿಯನ್ನು ಕೂರಿಸಿಕೊಂಡು ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸುತ್ತಿದ್ದಾರೆ. ಬ್ರಹ್ಮಚಾರಿಯಾಗಿಯೇ ಉಳಿದುಕೊಂಡು ಕೃಷ್ಣಕುಮಾರ್ ರವರು ತಮ್ಮ ತಾಯಿಗೆ ದೇಶವನ್ನು ಸುತ್ತಿಸುವ ಸಂಕಲ್ಪ ಮಾಡಿದ್ದರು. ಬಜಾಜ್ ಚೇತಕ್ ಬೈಕ್ ಅನ್ನ ಕೃಷ್ಣಕುಮಾರ್ ಅವರಿಗೆ ಅವರ ತಂದೆಯವರು ಕೊಡಿಸಿದ್ದರು. ಈ ಬೈಕ್ ಅನ್ನ ಅವರು ತಮ್ಮ ತಂದೆ ಎಂದು ಭಾವಿಸಿಕೊಂಡು ಇದೇ ಬೈಕ್ನಲ್ಲಿ ತಾಯಿಯನ್ನ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. KA9X6143 ಈ ನಂಬರಿನ ಬಜಾಜ್ ಚೇತಕ್ ಬೈಕ್ನಲ್ಲಿಯೇ ಅವರು ತಾಯಿಯನ್ನ ಕರೆದುಕೊಂಡು ದೇಶದ ಎಲ್ಲಾ ಸುಕ್ಷೇತ್ರಗಳ ದರ್ಶನ ಮಾಡಿಸುತ್ತಿದ್ದಾರೆ. ಈ ಕುರಿತು ಕೃಷ್ಣಕುಮಾರ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ. ನಾವು ಮೊದಲು ನಮ್ಮ ಮನೆಯಲ್ಲಿ 10 ಜನ ಇದ್ದೆವು. ನಮ್ಮ ತಾಯಿ ಇಷ್ಟು ವರ್ಷಗಳ ಕಾಲ ಮನೆ ವಾರ್ತೆ ಅಂದರೆ 10 ಜನರನ್ನ ಸಂರಕ್ಷಣೆ ಮಾಡುವಂತಹ ಕೆಲಸ ಮಾಡುತ್ತಿದ್ದರು. ಹಾಗಾಗಿ ಅವರು ಮನೆಯಿಂದ ಎಲ್ಲಿಯೂ ಹೊರಗೆ ಹೋಗುತ್ತಿರಲಿಲ್ಲ, ಮನೆಯಲ್ಲಿಯೇ ಎಲ್ಲರ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದರು. 2015ರಲ್ಲಿ ನಮ್ಮ ತಂದೆಯವರು ವಿಧಿವಶರಾದ್ರು. ನಂತರ ಕಾರ್ಪೊರೇಟ್ ಟೀಮ್ ಲೀಡರ್ ನೌಕರಿಗೆ ರಾಜೀನಾಮೆ ನೀಡಿ 16 ಜನವರಿ 2018ರಿಂದ ಮೈಸೂರಿನಿಂದ ನಾನು ಯಾತ್ರೆ ಆರಂಭಿಸಿದ್ದೆ. ಇದುವರೆಗೂ 78,162 ಕಿಲೋಮೀಟರ್ ಸುತ್ತಿ ನನ್ನ ಬಜಾಜ್ ಚೇತಕ್ ಬೈಕ್ನಲ್ಲಿಯೇ ತಾಯಿಯನ್ನು ಕರೆದುಕೊಂಡು ಇಡೀ ಭಾರತ ದರ್ಶನ ಮಾಡಿಸಿದ್ದೇನೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಸೌರಾಷ್ಟ್ರದಿಂದ ಪರಶುರಾಮ ಕುಂಡದವರೆಗೆ, ಹಾಗೂ 3 ದೇಶಗಳನ್ನು ಕೂಡ ಇದೇ ಬೈಕ್ನಲ್ಲಿ ಸುತ್ತಿ ಬಂದಿದ್ದೇವೆ. ಇದೀಗ ಗೋವಾಕ್ಕೆ ಬಂದು ತಲುಪಿದ್ದೇವೆ. ಗೋವಾದಲ್ಲಿ ಎಲ್ಲ ದೇವಸ್ಥಾನಗಳು ಹಾಗೂ ಪ್ರವಾಸಿ ತಾಣಗಳನ್ನು ತಾಯಿಗೆ ದರ್ಶನ ಮಾಡಿಸಿಕೊಂಡು ನಂತರ ಕರ್ನಾಟಕದ ಅಂಕೋಲಾ, ಗೋಕರ್ಣ್, ಉಡುಪಿ, ಮಂಗಳೂರು ಮಾರ್ಗವಾಗಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾ ಮೈಸೂರಿಗೆ ತೆರಳುವ ಸಂಕಲ್ಪ ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.